ಹಲಗೂರು ಮಳವಳ್ಳಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಜಲಜೀವನ ಮಿಷನ್ ಅಡಿಯಲ್ಲಿ ಮಳವಳ್ಳಿ ತಾಲೂಕು ಕಸಬಾ ಹೋಬಳಿಯ ಹಲವು ಗ್ರಾಮಗಳಿಗೆ ಗೊದ್ದಲೆ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು. ಗ್ರಾಮಕ್ಕೆ ಆಗಮಿಸಿದ ಶಾಸಕರನ್ನು ಪಟಾಕಿ ಸಿಡಿಸಿ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರವಿ ಕಂಸಾಗರ, ಹಾರ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶ್ವಿನಿ, ಉಪಾಧ್ಯಕ್ಷ ನಟರಾಜು, ಶ್ರೀನಿವಾಸ ಹೊನ್ನೇಗೌಡ, ವೀರಸ್ವಾಮಿ, ಬಸಪ್ಪದೇವರು, ಕಾಳಿರೇ ಗೌಡ, ನಾಗರಾಜು, ಲೋಕೇಶ್ ಹಾಜರಿದ್ದರು. ವರದಿ ಪ್ರತಾಪ್ ಎಬಿ ಶ್ರೀಗರಿ ನ್ಯೂಸ್, ಹಲಗೂರು. ಜಲಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಮನೆ ಮನೆಗೂ ಕೊಳಾಯಿ ಸಂಪರ್ಕವನ್ನು ಕಲ್ಪಿಸೋದಕ್ಕೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೇವೆ. ಕಾಮಗಾರಿಗೆ ಸುಮಾರು ತುರುಗನೂರು ಗ್ರಾಮದಲ್ಲಿ ಇವತ್ತು ನಾವು 75 ಮನೆಗಳಿಗೆ ಕಾರ್ಯಾತ್ಮಕ ನಳ ನೀರನ್ನು ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥದ್ದು 31 ಲಕ್ಷ ರೂಪಾಯಿ ವೆಚ್ಚದಲ್ಲಿ. ಒಟ್ಟಾರೆಯಾಗಿ 8 ಕಾಮಗಾರಿಗಳಿಗೆ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ 8 ಗ್ರಾಮಗಳಿಗೆ ಕುಡಿಯುವ ನೀರಿನ ನಲ್ಲಿ ಸಂಪರ್ಕವನ್ನು ಕಲ್ಪಿಸ್ತಕ್ಕಂಥದ್ದಕ್ಕೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೇವೆ. ಅದರಲ್ಲಿ ಇವತ್ತು ತುರುಗನೂರು ಗ್ರಾಮದಲ್ಲಿ ಇವತ್ತು ನಾವು ಚಾಲನೆ ಕೊಡುವಂಥ ಸಂದರ್ಭದಲ್ಲಿ ಸುಮಾರು 75 ಮನೆಗಳಿಗೆ ಪುಟ್ಟ ಗ್ರಾಮ ಆದರೂ ಕೂಡ ಈ 75 ಮನೆಗಳಿಗೆ ಕುಡಿಯೋ ನೀರಿನ ಶುದ್ಧ ಕುಡಿಯುವ ನೀರನ್ನು ನಾವು ಪ್ರತಿ ಮನೆಗೂ ಕೊಳಾಯಿ ಮುಖಾಂತರ ನಾವು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಈಗ ಮಾಡ್ತಾಯಿದ್ದೇವೆ. ಅದಕ್ಕಾಗಿ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಬಂಧುಗಳೇ, ಇವತ್ತು 209 ನ್ಯಾಷನಲ್ ಹೈವೇಯಿಂದ ಅತ್ತುನಳ್ಳಿ ಮಾರ್ಗವಾಗಿ ತುರುಗನೂರು, ಆಲದಹಳ್ಳಿ, ಕಂಸಾಗರ, ನಮ್ಮ ಲಿಂಗಾಪುರ ದೊಡ್ಡಿ ಮಾರ್ಗವಾಗಿ ಹೋಗ್ತಕ್ಕಂಥ ಚಂದಳ್ಳಿ ಸೇರ್ತಕ್ಕಂಥ ರಸ್ತೆ ಅಭಿವೃದ್ಧಿಯನ್ನು ಈಗಾಗಲೇ ನಾವು ಚಾಲನೆ ಕೊಟ್ಟು ಅಭಿವೃದ್ಧಿ ಕಾರ್ಯಕ್ರಮ ಭಾಳ ವೇಗದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮ ಯೋಜನೆ ಇವತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಸನ್ಮಾನ್ಯ ಈಶ್ವರಪ್ಪನವರು ನಾನು ಮನವಿ ಮಾಡಲಾಗಿ ಈಶ್ವರಪ್ಪನವರು ನನಗೆ ಆ ರಸ್ತೆಯನ್ನು ಕೊಟ್ಟು ಇವತ್ತು ಸುಮಾರು 10 ರಸ್ತೆಗಳನ್ನು ನಮ್ಮ ತಾಲೂಕಿಗೆ ಇವತ್ತು ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಈ ರಸ್ತೆಯೂ ಕೂಡ ಒಂದು ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ಯಾರೇ ಏನೇ ಇದ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರೂ ಕೂಡ ತವಾರು ಕಿವಿ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ. ಮಾಹಿತಿ ಬೇಕು ಅಂದರೆ ನಾನೇ ನಿಮ್ಗೆ ಒದಗಿಸ್ಕೊಡ್ತೀನಿ. ಆ ಪತ್ರ ಬೇಕು ಅಂದರೆ ನಿಮಗೆ ನಾನು ಕೊಡಲಿಕ್ಕೆ ನಾನು ತಯಾರಾಗಿದ್ದೀನಿ. ನಿಮಗೆಲ್ಲ ಇಂಟಿಮೇಷನ್ ಕೊಡಲಿಕ್ಕೂ ಕೂಡ ನಾನು ತಯಾರಾಗಿದ್ದೇನೆ. ತಾವು ಯಾವುದೇ ರೀತಿ ಯಾರೇ ಏನೇ ಹೇಳಿದ್ರು ಕೂಡ ಇದು ರಾಜಕೀಯ ಅಲ್ಲ, ಇದು ಅಭಿವೃದ್ಧಿ ಕಾರ್ಯ. ಅಭಿವೃದ್ಧಿ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಸುಳ್ಳು ಅಪಪ್ರಚಾರಗಳನ್ನು ಹೇಳಿಕೊಂಡು ಓಡಾಡ್ತಕ್ಕಂಥದ್ದಲ್ಲ. ಅದರಿಂದ ಇವತ್ತು ಕೇಂದ್ರ ಸರ್ಕಾರ ಯಾವ ಮುಖ್ಯವಾದಂಥ ಕಾಮಗಾರಿ ಇವತ್ತು ನಮ್ಮ ರೈಲ್ವೆ ಯೋಜನೆ ಹಾಗೇ ಬಿದ್ದಿದೆ. ನಾವು ಯಾರು ಎಂ ಪಿಗಳು ಬಂದರೂ ಕೂಡ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಮಂಜೂರಾದಂಥ, ಕುಮಾರಸ್ವಾಮಿ ಅವರು ಎಂ ಪಿ ಆಗಿದ್ದಂಥ ಮಂಜೂರಾದಂಥದ್ದು ಮಳವಳ್ಳಿಯಿಂದ ಸತ್ಯಮಂಗಲ ಕೊಳ್ಳೆಗಾಲ ರೂಟಲ್ಲಿ ಕನಕಪುರ ವಯ ಹೋಗ್ತಕ್ಕಂಥ ಈ ರೈಲ್ವೆ ಮಾರ್ಗ ಸರ್ವೆ ಆಗಿ ಎಲ್ಲವೂ ಕೂಡ ಅಕ್ವೈರ್ ಕೂಡ ಆಗಿದ್ರು ಕೂಡ ಇನ್ನೂ ಶ್ರೀಗರಿ ನಿಮ್ಮ ಮನದಾಳದ ಗರಿ.